ಪುತ್ತೂರಿನ ದರ್ಬೆಯಲ್ಲಿರುವಂತಹ ಬ್ಯಾಂಕ್ ಆಫ್ ಬರೋಡಾದ ಆಪೋಸಿಟ್ ನಲ್ಲಿ ಒಂದು ಸಣ್ಣ ಹೋಟೆಲ್ ಇದೆ. ತುಂಬಾನೇ ಪ್ರೀತಿಯಿಂದ ಬಿಸಿ ಬಿಸಿಯಾಗಿರುವಂತ ಗಂಜಿ ಊಟವನ್ನ ಸರ್ವ್ ಮಾಡ್ತಾರೆ. 38-40 ವರ್ಷ ಕೊಂಚ ಪುದರ್ದಿ ಕಣ ಅಂತ ಕೇಳಿದೆ. ಕೊಚ್ಚು ಕೊಚ್ಚು ಬಿಡ್ಚಿ ಅಂತ ಹೇಳ್ತಾರೆ. 5 ಗಂಟೆ 4 ಗಂಟೆ ಅವನಿತ್ತು. ನಾನು ಸ್ವಲ್ಪ ಅದೇ ನನಗೆ ಖುಷಿ ಆಗೋದು. ಮೆಣಸು ಸೂಪರ್. ರಿಕ್ಷಾ ಡ್ರೈವರಿಂದ ಹಿಡಿದು ಮ್ಯಾನೇಜರ್ ತನಕ ಎಲ್ಲರೂ ಬರ್ತಾರೆ ಇಲ್ಲಿ. ನಾನು ರೇಟಿಂಗ್ಸ್ ಕೊಡಬೇಕಾದ್ರೆ ಔಟ್ ಆಫ್ 10 9.5 ಕೊಡ್ತಾ ಇದ್ದಾರೆ. ಶೋಕ್ ಅಪ್ ಮನಸ್ಸು ಇಲ್ಲದ ಮನಸ್ಸಿಲ್ಲ. ಡಬಲ್ ಆಮ್ಲೆಟ್ ತಗೊಂಡೆ ಇವತ್ತು. ನಮಸ್ಕಾರ ವೀಕ್ಷಕರೇ, ಫುಡ್ ಕಾರ್ನರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಊಟಕ್ಕೆ ಸ್ವಲ್ಪ ಐಟಮ್ ಇದ್ರೂ ಪರವಾಗಿಲ್ಲ, ಹೊಟ್ಟೆ ತುಂಬ ಊಟ ಮಾಡಬೇಕು. ನೆಮ್ಮದಿಯ ಊಟ ಆಗಿರಬೇಕು, ರುಚಿಕರವಾಗಿರುವಂಥ ಊಟ ಬೇಕು. ಇಂತಹದ್ದೇ ಸ್ಪಾಟ್ಗೆ ಇವತ್ತು ನಾವು ಬಂದಿದ್ದೇವೆ. ಪುತ್ತೂರಿನ ದರ್ಬೆಯಲ್ಲಿರುವಂತಹ ಬ್ಯಾಂಕ್ ಆಫ್ ಬರೋಡಾದ ಆಪೋಸಿಟ್ನಲ್ಲಿ ಒಂದು ಸಣ್ಣ ಹೋಟೆಲ್ ಇದೆ. ಆದರೆ ಇದರ ಮಾಲಕರ ಮನಸ್ಸಂತೂ ತುಂಬಾ ವಿಶಾಲವಾಗಿದೆ. ತುಂಬಾ ಶ್ರಮಜೀವಿ ಇವರು. ಬಂದಂತಹ ಪ್ರತಿಯೊಬ್ಬರಿಗೆ ಕೂಡ ತುಂಬಾ ಪ್ರೀತಿಯಿಂದ ಬಿಸಿ ಬಿಸಿಯಾಗಿರುವಂಥ ಗಂಜಿ ಊಟವನ್ನು ಸರ್ವ್ ಮಾಡ್ತಾರೆ. ಇಲ್ಲಿ ಬಂದವರು ಕೂಡ ಅಷ್ಟೇ, ಪೂವಪ್ಪನ್ನ ಪೂವಪ್ಪನ್ನ ಅಂತ ಕರ್ಕೊಂಡು ಬಿಸಿ ಬಿಸಿಯಾಗಿರುವಂಥ ಊಟವನ್ನು ಪ್ರೀತಿಯಿಂದ ಸವಿತಾರೆ. ನಾವು ಕೂಡ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಪೂವಪ್ಪನ್ನ ಎಷ್ಟು ವರ್ಷದಿಂದ ಈ ಒಂದು ಹೋಟೆಲ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ, ಏಳು ಬೀಳಿನ ಕಹಾಣಿ ಏನು ಇವೆಲ್ಲವನ್ನ ಕೇಳಬೇಕು. ಅದರ ಜೊತೆಗೆ ಊಟ ಯಾವ ರೀತಿಯಾಗಿದೆ ಅದನ್ನು ಕೂಡ ಟೇಸ್ಟ್ ಮಾಡೋಣ. ಗ್ರಾಹಕರು ಏನು ಹೇಳ್ತಾರೆ ಇವೆಲ್ಲವನ್ನ ಕೂಡ ಕೇಳ್ಕೊಂಡು ಬರೋಣ. ವೀಕ್ಷಕರೇ, ಮಧ್ಯಾಹ್ನ ಊಟದ ಹೊತ್ತಾಯಿತು ಅಂತ ಹೇಳಿದರೆ ಮನ ಫುಲ್ ಬಿಸಿ ಇರ್ತಾರೆ. ಬಂದವರಿಗೆ ಊಟವನ್ನು ಸರ್ವ್ ಮಾಡ್ಕೊಂಡಿರ್ತಾರೆ, ಪ್ರಪಟ ಅಂತ ಓಡಾಡ್ತಾ ಇರ್ತಾರೆ. ಮಾತಾಡ್ಸೋಣ. ನಮಸ್ತೆ. ನಮಸ್ಕಾರ. ಎಂಜೋಲ್ಲರ್ ಹುಷಾರಿಲ್ಲ. ಓಕೆ, ಹೋಟೆಲ್ ಅಂತೂ ಭಾರಿ ಸಕ್ಸಸ್ ಅದು ನಡ್ತೊಂದುಂಡು. 8 ವರ್ಷ ಆಂಡ್ 40 ವರ್ಷ ಆಂಡ್ 38-40 ವರ್ಷ ಅವು 40 ವರ್ಷ ಆಂಡ್. ಓಕೆ, ದಿನಟೊಂಜಿ 8 ಜನ ಬರುವರು ಇರ್ನ ಅಂದಾಜಿ ಲೆಕ್ಕ? ಅಂದಾಜಿ ಲೆಕ್ಕ ಒಂದು ಪಣಿಯಾರ ಆಪು ಜಮ್ಮು ಎಂಕಲ ಅಂಡಾಗ ಮುನ್ಪುನಾದ ಮನಸ್ಸು ಕೊರ್ಪೋ ಎಂಕಲ ಅಂತ ಒಂದು ಲಾತಿ ಏತಿನ ಒಂದು ಅಂದಾಜಿ ಬರ್ತಾರೆ ಆಪು ಜಮ್ಮು. ಓಕೆ, ಶುರು ಮಂತದ್ದು 8 ವರ್ಷ ಆಂಡತೆ. ಪ್ರಾರಂಭ ಮನ್ಪುನ ದಿನ ಹೆಂಚೆತ್ತೆಂಡು ಅವೇನೊಂಚೂರು ನೆನಪು ಮಂತ್ ಮನ್ಪುನ ಇದ್ದೇನೆ. ಆರಂಭ ಮನ್ಪುನಾಗ ದಿನ ಏನು 1,000 ರೂಪಾಯಿಗೆ ಗಂಜಿ ಬರೋದು ಅಂದಿತ್ತೆ. 5 ವಯಸ್ಸು 4 ಅಣೆ ಬರೋ ಇಡ್ಲಿಗೆ ಇನ್ನಿತ್ತೆ ಅವೇ ಇಡ್ಲಿಗೆ 10 ರೂಪಾಯಿ ಆಯ್ತೇನೆ ಅಂತ ಏನು ಹೆಂಚಂದು ಪನ್ಪುನ ಬಲ್ಲಿಗೆ 4 ಅಣೆ ಎನ್ಮನೆ ಅದ ಕೊರೋಂತೆ ಚಾಗೆ ಎನ್ಮನೆ ಎತ್ತಿಂಡು ಇನ್ನು 10 ರೂಪಾಯಿ ಆಯ್ತೀನಿ 15 ರೂಪಾಯಿ ಅವ್ಳು ತಿರ್ತ ಅಶ್ವಿಂದ ಎದುರು ಅಪ್ಪಗೆ ಈ ಬೈಪಾಸ್ ಇಜ್ಜಾಂಡು ಖಾಲಿ ಅವು ಮಾತ್ರ ಒಂದು ರೋಡ್ ಇತ್ತಂಡು ಬುಕ್ಕ ಅಪ್ಪಗ ಅವಳು ಇತ್ತಂಡು ಅವಳ ಅಪ್ಪಗ ಹನುಮಂತ ಇದು ಬುಕ್ಕ ಅಲ್ತು ರೋಡ್ಗೆ ಹೋಗೋಣಾಗ ಇದು ಕೋಪಾಸ್ ಮೂಲೆಗೆ ಮಾತ ಅಧಿಕಾರಿಗಳು ಮಾತ ಸೇರಿದೆ ಹಿಂಗ ಮೂಲ ಕೊರಿಯರು ಬುಕ್ಕ ಈ ಜಾಗದ ಭಟ್ರೆ ಈ ಸ್ವರ ಭಟ್ರೆಲ್ಲ ಭಾರಿ ಅನ್ನುವಂತಿದ್ದಾರೆ ಬುಕ್ಕ ಇಡಗೆ ಅಧಿಕಾರಿಗಳು ಪುತ್ತೂರ್ದ ಹೈಯೆಸ್ಟ್ ಹಿಂಗೆ ಹೆಲ್ಪ್ ಆಗ್ತಾರೆ ಅಧಿಕಾರಿ ನಾಯಕರು ಬುಕ್ಕ ನಿಕ್ಲಂಚಿನ ಪೂರ ಬರ್ಪುಣ ಗ್ರಾಹಕಿಯರು ಪೂರ ಭಾರಿ ಉಪಕಾರ ಆಗ್ತಾರೆ ಬುಕ್ಕ ಎಂಕಲ ಕುಟುಂಬದಾಗಲಿ ಸಂಬಂಧದಾಗಲಿ ಪೂರ ಉಪಕಾರ ಆಗ್ತಾರೆ ಬುಕ್ಕ ಆ ದೇವರದ ಎಟ್ಲ ಪೂರ ದೇವರದ ಎಟ್ಲ ದೈಯ ದೇವರದ ಎಟ್ಲ ಎಂಕ್ಲಿಗೆ ದಾಳ ದೇವರೇ ಕೈ ಬಿಡ್ತಿದ್ದಾರೆ ಮೂಜಿ ಪುಂಜೋಕುಳು ಇಪ್ಪಣ ಚಾಕ್ಲಿಗೆ ಪೂರ ಮದ್ಮ್ಯಾಂಡ್ ಕೈ ಒಂಜಿ ಕೈ ಇಪ್ಪಣ ಅವು ಕರ್ಮದ ಮಿಷನ್ ಒಂದು ಅಯ್ಯನ ಅಂತ ಆಂಡಲ್ಲ ಬೆಲೆ ಅಂತ ಒಂದುಲ್ಲೆ ಇತ್ತೀನಿ ಇತ್ತೀನಿ ಮೂಲ ಕರ್ಮದ ಮನುಷ್ಯನ ಇತ್ತೀನಿ ಅಂಜ ಪುರ ಅದು ಇತ್ತೆ ಭಾರಿ ಬಂಗ ಆಡತೆ. ಓಕೆ, ಸ್ಟಾರ್ಟಿಂಗ್ ದಾದಾಪುರ ಕೊರೋಂತಾರೆ ತಿಂಡಿ ಅಬಿತ ಬಗ್ಗೆ ನೀರು ದೋಸೆ ಕಲ್ತಪ್ಪೋ ಬುಕ್ಕ ಇಡ್ಲಿ ಸೇಮೆದಡ್ಡೆ ಪೂರ ಎಂಕ್ಲ ಇಲ್ಲ ಅಲ್ಲಿ ಮಂತದೇ ಕೊಂಡು ಬುಕ್ಕ ಮೂಲು ಬೋರ್ಡನ್ನ ನೀರು ದೋಸೆ ಮಂತದ್ದು ಕೊರೋಂದಿತ್ತೆ ಇತ್ತೆ ಕಲ್ತಪ್ಪೋ ಸೇಮೆದಡ್ಡೆ ಇಡ್ಲಿ ಬುಕ್ಕ ಒಂದು ಐತೆ ಬಲ್ಪು ಗಂಜಿ 7:30 ಆಗ್ಬೋದು ಬಯ್ಯ ಡಾಜಾರಿಕ್ಕೆ ಬಂದು ಅನ್ಬೋದು ಬತ್ತಿನಕ್ಲೆ ಬೆಚ್ಚ ಬೆಚ್ಚ ಚಾಲ ಬಂಜಾರ ತಿನಿಯರೆ ತಿಂಡಿಲ್ಲ ಕೊರ್ಪಾರೆ ಮಧ್ಯಾಹ್ನ ಬತ್ತಿನಕ್ಲೆ ಒನಸ ಕೊರ್ಪಾರೆ ಬಯ್ಯಾಗ ಕಲ್ತಪ್ಪ ಮಾತ್ರ ಬುಕ್ಕ ಅವರವರ ನೀರು ದೋಸೆ ಮನ್ಪೋ ನೀರು ದೋಸೆ ಮಂತದ್ದು ನೀರು ದೋಸೆ ಪೂರ ಕೊರ್ಪೋ ಬಯ್ಯಾರೆ ಆಜೆ ಕಾಲ ಆಜಾರೆ ಆ ತೋರ್ತಕ್ಕೆ ಬಂದು ಅಂತ ಹೋಗೋ ಮೂಲು ಬನ್ನಾಗ ಈರಂತೂ ಅಂಚೆ ಅಂಚೆ ಪಟ ಪಟ ಅಂತ ಪೋಂದಿಪ್ಪಾರೆ ಏತು ಜನ ಉಲ್ಲಾರೆ ನಿಕಲ್ ಮುಲ್ಪ ಬೇಲೆಗೆ ಬೇಲೆಗೆ ಹಿಂಗ ಪೂರ ಇಲ್ಲ ಅಲ್ಲಾಕ್ಲೆ ಪೂರ ಎಣ್ಣೆ ಜಾಂತಿ ಎಣ್ಣ ಮಗಾಲು ಎಣ್ಣ ಮಗಾಲನ ಕಂಡಣಿ ಪೂರ ಹಾಕ್ಲೆ ನೆಂಗ್ಲೆ ಪ್ರಯಾಣ ನಾನು ತಿಂಗ್ಳೇನು ಫಿಯರ್ ಎರಂಡ ಬೋಡತ್ತೆ ಆಂಜೋಕುಳು ಇಜ್ಜಿ ಮೂಜಿಲ ಪುಂಜೋಕುಳು ಅಂಜಾಕ್ಲೆ ಮರ್ಮಯ ಮೂಲೆ ಉಳ್ಳಿ
ಪ್ರಾಯ ಒಂದು ಬತ್ತೆಂಡ ಬಂಗ ಒಂದುಂಡು ಅನಿಸದಿಂಡ ಏ ಪಾಂಡಲ ಅಥವಾ ಬಂಗ ಒಂದುಂಡ ಎಂಚ ಅಂತ ಬಂಗ ಐತ ತೀ ರುಚಿ ಬರಿಯರ ಈಗ ಬಾರಿ ಬಂಗೋಡಿ ದಿನ ತೆಪ್ಪುಣ ಅಂದ್ರೆ ಇಲ್ಲಲ್ಲ ಕುಲ್ಲುನ ನೈತ ಒಂದು ಇತ್ತು ಅಂತ ಕುಲ್ಲುನ ಏನು ಅಲ್ಲ ಮೂಲೆಡಿ ಆಪೇನ ಅಂದ್ರೆ ಅಂಚೆ ಎಂಚಿ ಬರ್ಪುಣ ಅಂಚೆ ಮಧ್ಯಾಹ್ನ ಬೇಲ ಅನ್ಪುಣ ಮಸ್ತ್ ಉಪಕಾರ ಮಂತಿ ನಂಚಿನ ವ್ಯಕ್ತಿ ಈ ಪೊರ್ತುಗು ನೆನಪು ಮನಪುನ ಇತ್ತಲ್ಲ ಏರು ಈ ಪೊರ್ತು ಅಂಡ ಅಮ್ಮ ಎಂಕ್ಲಿಗೆ ಪೂರಾ ಅಧಿಕಾರನೇಕ್ಲೆ ಪೂರಾ ಇಲ್ಲಿ ಜಾಸ್ತಿ ಬರ್ಪೇರು ಪೂರಾ ಜನಲ್ಲಿ ಹೆಲ್ಪ್ ಆತೀರಿ ಪ್ರತಿ ಊರಿಲ್ಲ ಆತೀರಿ ಕುಟುಂಬದ ಹಾಕಲ್ಲ ಆತೀರಿ ಅವೇ ಮಾತ್ರ ಎಲ್ಲ ಹೆಂಗೆ ಆತೀರಿ ಏನೊಂದು ತೂ ಏನೊಂದು ಪಾಪ ತೂತು ತುಂಬದ ಹೆಂಗೆ ಹೆಲ್ಪ್ ಒಂದು ಉಳ್ಳೇರಿ ಏನು ಏರು ನೋಡ್ಬಿಡ ಉರಿಯಾನ ಬಂಡ ಉರಿಯ ಕಾಪುಜಿ ಮಾತ್ರ ಆತೀರಿ ಪ್ರತಿ ಊರಿಲ್ಲ ಹೆಂಗೆ ಕೊಂಚ ಈ ಜಾಗದ ಈಶ್ವರ ಆಟಲ್ಲ ಬೋಡೈನಾತ್ರ ಹೆಲ್ಪ್ ಆತೀರಿ ಇದಾಲ ಇಜ್ಜಾಂದನ ಆಯ್ತು ಮಾರ ಅದಾಲ ಬಿಂದದ ತಿಂದೊಂದು ಇಪ್ಪಳ ಆಂಡ್ ಆತೀರಿ ಅಧಿಕಾರನಾಕ್ಲಂಚೆ ಮುನ್ಸಿಪಾಲ್ಟಿದ ಆಗಲಿ ಒಬ್ಬಕ್ಕೆ ಆಫೀಸರ್ನಾಗಲಿ ಪ್ರತಿ ಜನಳ ಹೆಂಗೆ ಬೋಡಾಯ್ನಾತ ಹೆಲ್ಪ್ ಆತೀರಿ ಮುನ್ಸಿಪಾಲ್ಟಿದಾಗಲ ಐಎಸ್ ಹೆಂಗೆ ಉಪಕಾರ ಆತೀರಿ ಹಾಂ ಏರಿಯಾಗಲಿ ಒಂದು ತೊಂದರೆ ಜೀವನದಲ್ಲಿ ನಂಚ ಭಾರಿ ಉಪಕಾರ ಆತೀರಿ ಕೆಲವು ತಿಕ್ಕಡೆ ಹೋಟೆಲ್ ಪುರ ತೂಪುನಂದಿತ್ತಂಡ ಟೇಸ್ಟಿಂಗ್ ಪೌಡರ್ ಪುರ ಪಾಡುವೆರೆ ಬಟ್ ಮುಲ್ಪ ದಾಲ ಪಾಡಂದೆ ಬಸ್ ರುಚಿ ಆಯ್ ನಂಚಿನ ವನಸ್ಲೇನ್ ಪುರ ಕೊರಪರತೆ ವನಸ ಪುರ ಮೂಲೆ ತಯಾರು ಮಾಡ್ಬಿಡೋಣ ತಾವೆಲ್ಲ ಮೂಲೆ ಮೂಲೆ ರೆಡಿ ಮಾಡ್ಬಿಡಮ್ಮ ಮೂಲೆ ಉಳಾಯಿ ರೆಡಿ ಮಾಡ್ಬಿಡೋಣ ಇಲ್ಲ ಅಲ್ಲೇ ಸಾರಿ ಪೂರ ಪಾತ್ರನು ಬರ್ಬಿಡೋಣ ಕ ಮತ್ತೆ ರೆಡಿ ಮಾಡಿದ್ರೆ ಬುಕ್ಕ ಮೂಲು ಕಡೆಯದು ಪೂರ ಮೂಲು ಚಟ್ನಿ ಪೂರ ಕಡೆಯದು ಕೊರ್ಪಣ ಪೂರ ಮೂಲೆ ಪೂರ ಮಸ್ತ ಮೂಲೆ ಮಾಡ್ಬಿಡ ಓಕೆ ಮೋಕೆ ಇದು ಮಸ್ತ್ ಜನ ಬರ್ಪಿರತ್ತೆ ಯಾಕಲೇ ದಾದ ಪನ್ಪರು ಅಕ್ಲಿಗೆ ಏನೇ ಧನ್ಯವಾದ ಅನ್ಪ ಎನ್ನ ಒಂದು ಪ್ರೀತಿ ಎನ್ನ ಮಿತ್ತೆ ದೀರ್ದೆ ಅಕ್ಕಲ್ಲ ಎಂಕ್ಲೇನ ಒಂಜಿ ಈತ ತೂಣಾಗ ಅಕ್ಲೇನ ಎಂಕ್ಲ ತೂ ಓಡಾಪುಣು ಅಕ್ಲೇಗೆ ಎಂಕ್ಲೇ ಮೋಸ ಅನ್ಪರು ಬಲ್ಯತ್ತೆ ಎಂಕ್ಲೇ ಮೋಸ ಅಂತ ಎಂಕ್ಲೇ ಕೊರ್ಪಣಾರು ದೇವರು ಓರಿ ಉಳ್ಳೇರಿ ಆರು ಇದಾಲೊಂದು ಅನ್ಪರಿ ಈಗ ಜೋಕ್ಲೆಗೆಲ್ಲ ಅನ್ಪಣ ಒರಿಯಾಗಿ ನಮ್ಮ ಡೋಂಗಿ ಅನ್ಪರಲಿ ಮೋಸ ಅನ್ಪರವಲ್ಲಿ ನಂಕ ಕೊರ್ಪಣಾರು ದೇವರು ಓರಿ ಉಳ್ಳೇರಿ ನಂಕ ಡೋಂಗಿ ಅನ್ಪಾಡು ಅಕ್ಲಿಗೆ ನಮ್ಮ ಮನ್ಪರವಲ್ಲಿ ಅಂಚ ಒರಿಯಾಗೆ ತಗ್ಗ ಬಗ್ಗದೇ ನಡಪಡು ಅಂತ ಅನ್ಪಣ ನಮ್ಮ ಉದ್ದೇಶ ಗೊತ್ತಿತ್ತನಾಗ್ಲಿ ಗೊತ್ತಿಟ್ಕೊಂಡು ಗೊತ್ತಾಗಿತ್ತು ನಾನು ಏರಾಗ್ಲಿ ಗೊತ್ತಿತ್ತು ಈ ಚಟ್ನಿ ಇದ್ರೆ ಕೂಡ ನೇನು ಉಳಾಗಿದೆ ಮಾಡ್ಕೊಂಡು ಅವಾಗೇನು ಈ ತಿಳಿದು ಅನ್ನಂಗೆ ನರಮ್ಮ ವಿಷಯ ಗೊತ್ತಿ ಇದು ಬಗ್ಗೆ ಮರತ ಗೆಲ್ಲು ಬೋದು ಮೂಲ ಕಟ್ಟ ಮೂಲ ಪ್ಲೇಟ್ ಅಂದ್ರೆ ಬೇನೆ ಬಾಕಿ ಎಟ್ಲ ತಿಂತ ಜೋಕ್ಲೇನ್ ಸಾಂಕ್ಯಾರ ಎಟ್ಲ ಜನಕ್ಕೂ ಎಟ್ಲ ಹಂಗೆ ಹೆಲ್ಪ್ ಆಗ್ತದೆ ಮತ್ತೆ ಪೂರ ಬಾರಿ ರುಚಿಯಾಯಿನ ವನಸನ ಕೊರ್ಪರ್ ಇರನ ಆರೋಗ್ಯಲ ದೇವರ ಎಡ್ಡೆ ದೀವಾಡ್ ಎಂದು ಪಂಡದೆ ಕುಲಕೇನುವ ನನಾತ್ ಸಕ್ಸಸ್ ಆದ ನಡಪಾಡೆ ನಿಕ್ಲಂಜ ಹೋಟೆಲ್ ಉದ್ಯಮ ಪಂಡದೆ ಕುಲಕೇನು ಅನ್ನುವ ಥ್ಯಾಂಕ್ ಯು ಥ್ಯಾಂಕ್ ಯು ಅರ್ನ ಕಷ್ಟ ಸುಕಟ್ಟೆ ಜೊತೆಯಾದ ಇತ್ತೆ ಹೋಟೆಲ್ ನಡತೊಂದುಲ್ಲೇರತ್ತೆ ನಿತ್ತ ಒಟ್ಟುಗುಲ ಜೊತೆಯಾದ ಇಪ್ಪುನಾರು ಪಂಡ ಅರ್ನ ಬೊಡೆದಿ ಗಂಗಮ್ಮ ಆರ್ ಗಂಗಮ್ಮ ಉಲ್ಲೇರಿ ಬಲೆ ಪಾತೇರ್ಗ ನಮಸ್ತೆ ಅಮ್ಮ ನಮಸ್ತೆ ಎಂಚೋಲ್ಲರು ಎಂಚುಂಡು ಜೀವನ ಜೀವನ ಒಂದು ಕಷ್ಟವತ್ತೊಂದು ಹೋಟೆಲ್ ಒಂದು ಎಂಕ್ಲ ಎನ್ನ ಲಾಸ್ಟ್ ನಮಗಲ್ಲಿ ಒಂದು ವರ್ಷದ ಬಾಲೈಫ್ನಾಗ ಹೋಟೆಲ್ ಮಾಡ್ದ ಅಂಚ ಇದ್ದಂಚೆಲ್ಲ ಭಾರಿ ಕಷ್ಟ ಎಂಕ್ಲೈತಿ ಮತ್ತೆ ಅಂದರೆ ಈ ಹೋಟೆಲ್ ಜಾತಿ ಪೂರ ಜೋಕ್ಲಿ ಮದುವೆ ಅಂದು ಬಂಗಾರ ಮತ್ತು ಹಾಡ್ದು ಅಂತ ಕೊಡಿಯ ಜೀವನ ನಿಪ್ತೇವೆ ಪೂರ ಇಟ್ಟೆ ಹೋಟೆಲ್ ನಡ್ಕೊಂಡಿಲ್ಲ ರೀ ಮಸ್ತ್ ಜನ ಬರ್ಪೇರಿ ಅಂದದ್ದೆ ಏತು ಬಿಸಿ ಹಾಂ ಬಿಸಿ ಆತರ ಬಂದಿಲ್ಲ ಈ ರೀತಿ ಗಂಟೆಗೆ ಬರ್ಪಾರೆ ಬಲ್ಪು ಗಿಡಿಗೆ ಬಲ್ಪುಗು 7 ಗಂಟೆಗೆ ಫಿದಾಡ್ಬೇಕಲ್ಲ ಒಂದಿನ 7 ಗಂಟೆಗೆ ಎತ್ತುವ ಒಂದಿನ 7 ಗಂಟೆಗೆ ಫಿದಾಡ್ಬೇಕು ಎಂಕ್ಲ ಏನು ಬೇಗ ಉಣ್ಸ ಒಂದು ಗಂಟೆನಾಗ ಉಣ್ಸ
ಆರ್ಲೈತೆ ಒಂದು ಗಂಟೆ ಫೇರಿ ಇದ್ದು ನಾವು 5 ಗಂಟೆ 4 ಗಂಟೆ ಮುಂಚೆ ಅವನಿತ್ತು ನಾನು ಸ್ವಲ್ಪ ಗುಂಜಿ ಚಾಯ ಪರಂಡ ಬುಕ್ಕ 5 ಗಂಟೆ 4 ಗಂಟೆಗೆ ಒನಸು 4 ಗಂಟೆಗೆ ಒನಸು ಇತ್ತು ಇದ್ದೆ ಬೇಗ ಮನೆ ಫೋಯಂಗ್ಲ ಅಂಚೆ ಮಾತ ಕಷ್ಟದ ಜೀವನ ಇತ್ತೆ ತೊಂದರೆ ಇಜ್ಜಿ ಎಂಗ್ಳಿಗೆ ಈಗ ರಾಕಿಲ್ ಮಾತ ಅನ್ನುವಂಥದ್ದು ಮಾತ ಜೀವನ ಹೋಗುದು ಹೋಟೆಲ್ ಮನಫೇರೆ ದುಂಬು ಅದು ಕೂಲಿಗೆಲ್ಲ ಸುಗಂಚ ಹೋಯ್ತೀರು ದಾಯ್ತಲ್ಲ ಕೂಲಿಗೆಲ್ಲ ಸಹರ ಮನಫೇರೆ ಐದು ಬುಕ್ಕ ಬಾಲೆ ಒಂದು ವರ್ಷದ ಬಾಲೆ ಹೋಟೆಲ್ ಬಾಡ್ಲಿ ಕಬ್ಬಂಡ ಕಲ್ಲುಡು ಕಡೆ ಉಂತಾನೆ ಜೀವನ ಕೂಡ ನಿರ್ತಿ ಟೊಮಾಟೊ ಮಿಕ್ಸ್ ಗ್ರೈಂಡರ್ ಫುಡ್ ಉಂಟು ಅಪ್ಪಗ 4 ಗಂಟೆ 3 ಗಂಟೆ ಲಕ್ಕದು ಏನು ಕಲ್ಲುಡು ಕಡೆಯದು ಸಾಂಬಾರು ಬಂದು ಮತ್ತು ಕಡೆಯದು ಅರ್ಧಕ್ಕೆ ದುಂಬು ಕೊರ್ಕೊಳೆ 5 ಬುಕ್ಕ 6 ಕೊಂಡು ಬತ್ತಿ ಬುಕ್ಕ ಒಂಜಿ ಜೋಕ್ಲಿನ ಪೂರ ಶಾಲೆ ಕಡೆ ಹೊಡೆದು 5 ಬುಕ್ಕ ಏನು ಮಂತದ್ದು ಏನು ವಾಪಸ್ಸು ರಿಕ್ಷಾಡು ಬರ್ಕೊಂಡು ಒಂದು ಇಡ್ಲಿ ಮಾತ್ರ ಮಂತದ್ದು ಹತ್ತೊಂದು ಹಾಕೊಂಡು ತುಂಬ ಆರು ಬರ್ಕೊಬೇರೆ ಅವಾಗ ಸೈಕಲ್ ಇತ್ತು ಸೈಕಲ್ದು ಹೊತ್ತೊಂದಿತ್ತು ಇಡ್ಲಿ ಒಂಥದ್ದು ಸಾಂಬಾರ್ಗೆ ಚಟ್ನಿಗೆ ಕಡೆಯದು ಬೇರೆ ನೀರು ದೋಸೆಗೆ ಕಡೆಯದು ಬಂದ ಮತ್ತು ಹತ್ತೊಂದು ಬರ್ಕೊಂಡು ಸ್ಟಾರ್ಟಿಂಗ್ ಇದ್ದಾಂಡು ಒಂದು 2-3 ವರ್ಷ ಇದ್ದಾಂಡು 5 ಬುಕ್ಕ ಒಣಸು ಶುರು ಆಗ್ತದೆ ಫಸ್ಟ್ಗೆ ಒಣಸು ಇದ್ದಾಂಡು ಒಳ್ಳೆ ಜೋಕಲಿ ಇಲ್ಲಿ ಪುಡಿ ಪುಡಿ ಆಯ್ತು ಆಗಲ ಶಾಲೆ ಕಡೆ ಪುಡಿ ಆಗ್ತದೆ ಅಂಡ ಇಂಗ್ಳಿಗೆ ನೆತ್ತಾಂಡಲ್ಲ ಚಾದ ತಿಂಡಿ ಎಲ್ಲ ಬೇರೆ ಆಯ್ತು ನೆಟ್ಟೆ ಅಂತಂದು ಇಂದು ಬೇರೆ ಈ ಜಾಗಿದ ಆರು ಈಶ್ವರಣ್ಯರು ಆರ್ಯರ್ದಾದ ಇಂಗ್ಳಿಗೆ ಎತ್ತಲ ಉಪಕಾರ ಆಗ್ತದೆ ಅರ್ನ ಜಾಗಿದ ಎದುರುಗು ಎಂಕಲ ಹೋಟೆಲ್ ಪಾಡ್ಯ ಅಂಚದ್ದು ಏತಲ ಉಪಕಾರ ಆಗ್ತದೆ ಒಂದು ಅರ್ನ ಸಮ್ಮಲೆ ಬೇರೆ ಬೇರೆಲ್ಲೈತೆ ಎಂಕ್ಳಿಗೆ ಉಪಕಾರ ಅವನಿಲ್ಲೇರು ಮುಂದೇರು ಬೇರೆ ಇಲ್ಲಿ ಮಂಜೆ ಸರಡು ಅಕ್ಲೊಂಜಿ ಅಕ್ಲೊಂಜಿ ಜಾಗೆ ಎಂಕ್ಳಿ ಎದುರು ಪಾಡಿಯರ ಫಂಡ್ ನಡೆದಾರ ದಾಲಂದ ಒತ್ತೀಜಿ ಅನ್ಸದ್ ಎಂಕ್ಳಿಗೆ ಒಂದು ಭಾರಿ ಅಡ್ಡಾಂಡು ಈಶ್ವರ ನೀರ್ಲ ಇತ್ತದು ಓಲ ಒಂದೀಜಿಯರು ಹೆಂಚಿನ ಅಂಡಲ್ಲ ಆರು ಪಂಡ ಒಂದು ತೆಂಬೇರ್ಲ ಓ ಇತ್ತನಲ್ಲ ಎಂಕ್ಳ ಕೇಂದ್ರ ಒಂದೇರು ಜೋಕಲಿನ ಎಲ್ಲಿ ಎಫ್ನಾಗ ಕೂತು ಕಲ್ಪದು ಮದುವೆ ಅಂತ ಕೊರಿಯ ಉಜ್ಜನ ಗ್ರಾಹಕರಿಗೆ ಮೋಕೆಡು ಎಂಕ್ಲಾಲ ಮೋಕೆಡು ಪ್ರೀತಿದೆ ಕೊರಪ ಆ ಒಣಸಿಂದ ಎಕ್ಕು ಬಡೋದು ಉಲ್ ತೋಡೆ ಎಲ್ಲ ಬತ್ತೊಂದಿಲ್ಲೇರು ಜನ ಮಲ್ಲ ಮಲ್ಲ ಕೆಲಸ ದಾಖಲು ಪೂರ ಬರ್ಫೇರು ಒಟ್ಟಿಗೆ ಪೋಪನೆ ತೈರು ಪೋನಾಗ ಲೇಟ್ ಆಪಣ ಒಟ್ಟಿಗೆ ಪೋಂದಿ ತುಂಬ ಬಯ್ಯ ಪೋಂತೆ ಹಿಡ್ದಕ್ಕೆ ಹಿಂಗೆ ಗೆವಿತಲ್ಲ ಸರ್ಫ ಸುತ್ತ ಅದು ಈ ಮೋನೆ ಪೂರ ತಿರ್ಗಲು ಅಂಚ ಒಂಜಿ ಆಜಿ ತಿಂಗಳು ಊಟ ಆಜಿ ತಿಂಗಳು ಊಟ ಹಿಂಗೆ ಲಕ್ಕಿಯರ ಇದ್ರೆ ನಿಜ ಅಂಚ ಆಜಿ ತಿಂಗಳದು ಬುಕ್ಕ ಏನು ಮತ್ತೆ ಹಿಂಚ ಲಕ್ಕದು ಉಂತೀರ ಸರ್ ಅಂತ ಹಂಚದ ಇತ್ತೆ ಹಿಂಚ ವೃತ್ತಿಗೆ ಪೋಯಾರ ಧೈರ್ಯ ಅರ್ಪಿಜಿ ಕೋಪ ಹಿಂಚ ಮುಟ್ಟಾಗ ಮತ ಬಲ್ಪು ಒಟ್ಟಿಗೆ ಬರಪಳೆ ಬಯ್ಯಾಗ ಒಟ್ಟಿಗೆ ಹೋಗಿ ಅತ್ತೆ ಮಗಲ್ ಪಾಲ್ ತುಂಬು ಇದನ್ನ ವೃತ್ತಿ ಹೋಂತೆ ಅಂಚ ಸರಿ ಜನ ಹೊರ ಅದು ಭಯಂಕರ ಅಂದು ಅಂಡು ಹೊರ ಆರನ ಕೈ ಹಂಚ ಅಂಡು ಅವು ಅದೊಂಜಿ ಆಜಿ 7 ತಿಂಗಳು ಹೆಂಕ ಹಂಚ ಮತ್ತಿದ್ದು ಪುರ ಕುಡ್ಲಾಗ ಇನ್ನೂ ಅಕ್ಕಣ ಜೋಕ್ಲು ಮಾತ ಸಂಬಂಧ ದಾಖಲು ಮಾತ ಅಕ್ಕಲ ಎಂಕ್ಲನ್ನು ಬಿಡ್ತಿದ್ದೇರು ಅಕ್ಕಣ ಜೋಕ್ಲು ಮಾತ ಇತ್ತೆ ತೊಂದರೆ ಅನಿಸ್ತದೆ ತಿರುಮಲೇಶ್ವರ ಭಟ್ ಅಂತ ಹೌದು ಕಟ್ಟ ಚಾಯ್ ಅಂದ್ರೆ ಹಾಲು ಹಾಕದ ಚಾಯ ನನಗೆ ಇಲ್ಲಿ ನಾನು ಒಂದು ಬರ್ತಾ ಇರ್ತೇನೆ ಈಗ 1 ವಾರದಿಂದ ಇಲ್ಲೇ ಇದ್ದೇನೆ ಕಾಫಿ ತಿಂಡಿ ಎಲ್ಲ ಇಲ್ಲಿ ಊಟ ಒಂದು ಮಾಡೋದಿಲ್ಲ ಅಷ್ಟೇ ಭಾಳ ಒಳ್ಳೆ ಜನ ಅವರು ನಮಗೊಂದು ಆ್ಯಕ್ಚುಲಿ ನನಗೆ ಪಿ ಆರ್ ಓವಿನ ಆಗಿದ್ದಾರೆ ನಮ್ಮ ಇಲ್ಲೆಲ್ಲ ಈ ಮಾಡುವಾಗ ಎಲ್ಲ ಮತ್ತು ನಾನು ಊರಿನಲ್ಲಿರುವಾಗ ಎಂಥ ಪ್ರಾಬ್ಲಮ್ ಆದರೂ ಕೂಡ ಇವರಿಗೆ ಫೋನ್ ಮಾಡಿ ಸಾಲ್ವ್ ಮಾಡಿ ಅಂತೇಳಿ ಅವರು ಮಾಡ್ತಾರೆ ಹೋಟೆಲು ಭಾಳ ಚಾ ಎಲ್ಲ ಭಾಳ ಒಳ್ಳೆಯದಾಗಿ ಉಂಟು ಒಳ್ಳೆಯವರು ಕಷ್ಟಜೀವಿಯವರು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಕುಟುಂಬ ಇಡೀ ಇಲ್ಲೇ ಕೆಲಸ ಮಾಡ್ತಾ ಇರೋದು ಬೆಳಿಗ್ಗೆ ಅವರು ಪುರುಷರಕಟ್ಟೆಯಲ್ಲಿ ಅವರ ಊರು ಬೆಳಿಗ್ಗೆ ಬಂದು ಸಂಜೆ ಹೋಗೋದವರು ಕಷ್ಟಜೀವಿಯವರು ಒಂದು ಸ್ವಲ್ಪ ಕೂಡ ತಾಳ್ಮೆ ಕಳ್ಕೊಳ್ಳೋದಿಲ್ಲ ಸಮಾಧಾನದಲ್ಲಿ ಮಾತಾಡ್ತಾರೆ ಎಲ್ಲ ಕಸ್ಟಮರ್ಗಳನ್ನು ಕೂಡ ಖುಷಿಪಡಿಸಿ ಬಿಡ್ತಾರೆ ಅವರ ಲಿಮಿಟೆಡ್ ರಿಸೋರ್ಸನ್ನು ಚೆನ್ನಾಗಿ ಉಪಯೋಗ ಮಾಡ್ತಾರೆ ಅವರು ಲಕ್ಷ್ಮೀ ಪ್ರಸಾದ್ ಅವರಿದ್ದಾರೆ ಪೂವಪ್ಪಣ್ಣನ ಕಷ್ಟ ಸುಖದಲ್ಲಿ ಜೊತೆಯಾಗಿರುವಂತಹ ವ್ಯಕ್ತಿ ಇವರು ಎಸ್ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಪೂವಪ್ಪಣ್ಣನ ಬಗ್ಗೆ ಹೇಳಬೇಕು ಅದರ ಜೊತೆಗೆ ಇರೋ ಹೋಟೆಲ್ ಬಗ್ಗೆ ಇವರು ತುಂಬ ಕಷ್ಟದಿಂದ ಮೇಲೆ ಬಂದವರು ಯಾಕೆಂದ ಹೇಳಿದ್ರೆ ನಾವು ಚಿನ್ನ ಚಿಕ್ಕಂದಿಂದ ನೋಡ್ತಿದ್ದೇವೆ ಫಸ್ಟಿಗೆ ಆ ಕಡೆ ಒಂದು ಹೋಟ್ಲ್ ಮಾಡಿದ್ದರು ಅದು ಸ್ವಲ್ಪ ಅದು ಪ್ರಾಬ್ಲಮ್ ಆಗಿ ಮತ್ತು ಈ ಕಡೆ ಒಂದು ಅಧಿಕಾರಿಗಳ ಹತ್ರ ಸಪೋರ್ಟಲ್ಲಿ ತೊಗೊಂಡುಕೊಂಡು ಮತ್ತು ನಾವು ಈ ಕಡೆ ಒಂದು ಹೋಟ್ಲ್ ಮಾಡಿಸಿದ್ದೇವೆ ಇವರಿಗೆ ನಾವು ತುಂಬ ಕಷ್ಟ ಅಂದರೆ ತುಂಬ ಕಷ್ಟ ಆ ಟೈಮಲ್ಲಿ
ಮತ್ತು ಒಂದು ನಡುವಲ್ಲಿ ಸ್ವಲ್ಪ ಇವರು ನನಗೆ ಸುಸ್ತಾಗ್ತದೆ, ಏನು ಕೆಲಸ ಕೂಡುದಿಲ್ಲ ಅಂತೇಳಿ ಕಬ್ಬಿನ ಮಿಷನನ್ನು ತಗೊಂಡು ಬಂದರು. ನಾನು ಹೇಳ್ತಿದ್ದೆ ಬೇಡ, ಇದು ಬೇಡ, ನೀವು ಗಂಜಿ ಊಟವೇ ಮಾಡಿ, ಯಾಕೆಂದರೆ ಅದು ಒಳ್ಳೆಯದಂತ ಹೇಳ್ತಿದ್ದೆ ನಾನು. ಆ ಟೈಮಲ್ಲಿ ಇವರು ಹೇಳಿದರು, ಇಲ್ಲ ನನಗೆ ಕಷ್ಟ ಆಗ್ತದೆ, ನನಗೆ ಇದು ತುಂಬ ಕಷ್ಟ ಆಗ್ತದೆ ಅಂತ ಹೇಳಿದ ಕಾರಣ ಮತ್ತೆ ವಾಪಸ್ ಕಬ್ಬಿನ ಮಿಷನ್ ತಂದರು. ಒಂದು ಸ್ವಲ್ಪ ಒಂದು 7-8 ತಿಂಗಳು ಇತ್ತು ಅಷ್ಟೊತ್ತಿಗೆ ನಾನು ಈ ಚಿಕ್ಕಮ್ಮ ಫೋನ್ ಮಾಡಿ ಹೇಳಿದರು, ಅದು ಅವರ ಕೈ ಒಳಗೆ ಹೋಗಿದೆ, ಈಗ ಈಗ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರು. ಅಷ್ಟೊತ್ತಿಗೆ ನಾವೆಲ್ಲ ಹಾಸ್ಪಿಟಲಿಗೆ ಕರ್ಕೊಂಡೋಗಿದ್ದೆವು. ಹಾಗೆ ಮಂಗಳೂರಲ್ಲಿ ಡಾಕ್ಟರ್ ಹೇಳಿದರು ಇಲ್ಲಿ ಪುತ್ರಲ್ಲಿ ಆಗೋದಿಲ್ಲ ಅಂತೇಳಿ ಮಂಗಳೂರಿಗೆ ಕರ್ಕೊಂಡೋಗಿ ಮತ್ತೊಂದು 2-3 ಲಕ್ಷ ರೂಪಾಯಿ ಖರ್ಚಾಯಿತು ಕೈಗೆ ರಿಪೇರಿ ಇದು ಮಾಡಲಿಕ್ಕೆ, ಸರಿ ಮಾಡಲಿಕ್ಕೆ. ಅಂದಷ್ಟು ಡ್ಯಾಮೇಜ್ ಆಗಿತ್ತು. ಮತ್ತೆ ಲಾಸ್ಟಿಗೆ ಈಗ ಮತ್ತೆ ಹೊಸ ಅವರು ಬಂದು ಅಷ್ಟೊತ್ತಿಗೆ ನಾವು ಇದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿದ್ದೆವು, ಅದನ್ನೆಲ್ಲ ಸಪೋರ್ಟ್ ಮಾಡಿ ಎಲ್ಲ ರೆಡಿ ಮಾಡಿದ್ದೆವು. ರೆಡಿ ಮಾಡಿ ಮತ್ತು ಅವರಿಗೆ ಮತ್ತು ಹೇಗೆ ಮಕ್ಕಳ ಜೊತೆಗೆ ನಾವು ಕೂಡ ಅವರೊಟ್ಟಿಗೆ ಅವ್ರ ಮಕ್ಕಳ ಜೊತೆಗೆ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ಸ್ವಲ್ಪ ಮೇಲೆತ್ತುವ ಪ್ರಯತ್ನ ಮಾಡಿದ್ದೇವೆ. ಈಗ ಮತ್ತೆ ಅವರು ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈಗ 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 ಎಲ್ಲ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಹೆಚ್ಚಾಗಿ ನಮಗೆ ಇವರಿಗೆ ಸಪೋರ್ಟ್ ಆಗಿರೋರು ಇಲ್ಲಿ ವ್ಯಾಪಾರಸ್ಥರು, ಇವರು ಇಲ್ಲಿ ಬರುವಂಥ ಗಿರಾಕಿಗಳು, ಅವರು ಇವರ ನಗುಮುಖದಿಂದ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಬೇಕಾದಷ್ಟು ಯಾವುದು ಮುಲಾಜಿ ಇಲ್ಲ, ಬೇಕಾದಷ್ಟು ಅನ್ನ ಹಾಕ್ತಾರೆ ಅವರು. ಅವ್ರು ಬೇಡ ಅಂತೇಳಿದ್ರೆ ದೊತ್ತಲ್ಲೇ ದೊತ್ತಲ್ಲೇ ಅಂತ ಹೇಳ್ತಾರೆ ಅವರು. ಅಂಥ ಒಂದು ಮನುಷ್ಯ ಇವರದು. ಯಾರು ಅನ್ನ ಇಲ್ಲದಿದ್ರೆ ಆಯ್ತು ಇರ್ ಫೋನ್ ಎಲ್ಲದಕ್ಕೆ ಅಂತ ಹೇಳ್ತಾರೆ ಅವರು. ಅಂಥ ಜನ ಮಲ್ಲಜ್ಜಿ ಅಂತ ಹೇಳ್ತಾರೆ. ಹಾಗೆ ಎಲ್ಲರಿಗೂ ಅವರು ಚಿರಪರಿಚಿತರು. ಮತ್ತು ಮುಂಚೆ ಅವರು ಆಟೋ ಓಡಿಸ್ತಿದ್ರು, ಈಗ ಎಲ್ಲ ಆಟೋ ರಿಕ್ಷಾದವ್ರು ಬರ್ತಾರೆ. ಮತ್ತು ಈ ಕೋಟ್ ರೋಡ್ನ ಕೆಲವು ಅವರು ಮಾಮೂಲಿ ಗಿರಾಕಿದ್ದಾರೆ, ಮತ್ತು ದೊಡ್ಡ ದೊಡ್ಡ ಆಫೀಸರ್ಸ್ ಇದ್ದಾರೆ. ಹಾಗೆ ಕೆಲವು ಮಂಗಳೂರಿಂದ ಬಂದು ಇಲ್ಲಿಂದ ಕಲ್ತಪ್ಪ ಬೇಕು ಅಂತೇಳಿ ಇಲ್ಲಿಂದ ತಗೊಂಡು ಹೋಗುವಂಥವ್ರು ಅಷ್ಟು ತುಂಬ ಜನ ಇದ್ದಾರೆ. ಇವರ ಕಲ್ತಪ್ಪ ತುಂಬ ಫೇಮಸ್ ಆಗಿದೆ ಇಲ್ಲಿದ್ದು. ಹಾಗೆ ಬೆಳಿಗ್ಗೆ ಮತ್ತು ಸಂಜೆ ಇರ್ತದೆ ಕಲ್ತಪ್ಪ, ನಡುವಳ್ಳಿ ಕಲ್ತಪ್ಪ ಇದ್ದರೆ ಮಾತ್ರ ಕೊಡ್ತಾರೆ, ಇಲ್ಲದಿದ್ದರೆ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಆದಷ್ಟು ಈಗ ಗಂಜಿ ಊಟ ಒಂದು 3 ಗಂಟೆಯೊಳಗೆಲ್ಲ ಖಾಲಿ ಆಗ್ತದೆ. ಹೆಚ್ಚಾಗಿ ವ್ಯಾಪಾರಿಗೂ ಸ್ವಲ್ಪ ಜಾಸ್ತಿ ಆಗಿರ್ತದೆ, ಈಗ ತೊಂದರೆ ಇಲ್ಲ ಇವರಿಗೆ, ಎಲ್ಲ ಸೆಟ್ ಆದರು. ಈಗ ಹೋಟೆಲ್ಗೆ ಎಲ್ಲರೂ ಬರೋರು ಪೂವಪ್ಪನ ಅಂಗಡಿ ಅಂತವೇ ಬರ್ತಾರೆ ಇಲ್ಲಿಗೆ ಹೋಟೆಲ್ಗೆ ಅಂತ ಬರ್ತಾರೆ, ಬಟ್ ಹೆಸರು ಯಾಕೆ ಇಟ್ಟಿಲ್ಲ, ಏನು ಇಲ್ಲ? ಹಾಂ, ಅದೊಂದು ಅದರಲ್ಲಿ ತುಂಬ ಫೇಮಸ್ ಅಂತ. ಯಾಕೆಂತೇಳಿದರೆ ನಾವು ಹೆಸರು ಯಾಕೆ ಇಟ್ಟಿಲ್ಲ ಅಂತೇಳಿದ್ರೆ ಅವರಿಗೆ ಆದರೂ ಅದು ಬೇಡ ಅಂತ ತುಂಬ ಸಲ ಕೇಳಿದ್ದೆ, ಕೊಂಚ ಪುದರ್ದಿ ಕಣ ಅಂತ ಕೇಳಿದೆ. ಪೊರ್ಚು 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 ಅಂತ ಹೇಳ್ತಾರೆ ಅವರು. ಯಾಕೆಂದರೆ ಒಂದು ಇಂಚನ ಇಪ್ಪಾಡು, ಯಾನು ಇಂಚ್ ಯಾನು ಇಪ್ಪಾಡು ಮಿಟ್ಟು ಇಂಚನ ಇಪ್ಪಾಡು, ಯಾನು ತತ್ತಿ ಬುಕ್ಕ ಮಾಡಿ ಪುದರ್ದಿ ಇಲ್ಲ ಅಂತ ಅವರು ಹೇಳಿದರು. ಯಾನು ಮಿಟ್ಟು ಇಂಚನ ಇಪ್ಪಾಡು ಪುದರ್ ಬಿಡ್ಚಿ ಅಂತ ಹೇಳಿದರು ಅವರು. ಅಷ್ಟೇ. ಮತ್ತು ಅವು ಓಪನ್ ಹೋಟೆಲ್ ಮಾಡೋದು ಇಡೀಗಿಂದ ಬರ್ಬೇರೆ ಅಂತ ಗೊತ್ತುಂಡು ಅಂತ ಹೇಳಿದರು ಅವರು. ಓಪನ್ ಹೋಟೆಲ್ ಅಂತಂದು ಇಡೀಗೆ ಬರ್ಬೇರೆ, ರಿಕ್ಷಾದಕ್ಕೆ ಪೂರ ಗೊತ್ತುಂಡು, ಬಾಕಿದ ಗಿರಾಕಿನಕ್ಕೆ ಪೂರ ಗೊತ್ತುಂಡು. ಹಾಗೆ ಓಪನ್ ಹೋಟೆಲ್ ಅಂತ ಹೇಳಿದರೆ ಬೈಪಾಸ್ ಉಂಟು ಅಂತೇಳಿ ಅವ್ರಿಗೆ ಗೊತ್ತಿರ್ತದೆ ಹೆಚ್ಚಾಗಿ. ಹಾಗೆ ಹೆಸರಿಡಲಿಲ್ಲ ಅವರು. ಹೌದು, ಓಕೆ ಸರ್. ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಮುಂದೆ ಕೂಡ ಸಪೋರ್ಟ್ ಇರಲಿ ನಿಮ್ಮದು ಇವರಿಗೆ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೆಸರು? ಪಿ ಎ ಜೋಶಿ. ಹೇಗಿತ್ತು ಊಟ? ಸೂಪರ್. ನಾವು ತುಂಬ ವರ್ಷದಿಂದ ಇಲ್ಲೇ ಊಟ ಮಾಡಿದ್ವಿ. ಇವರದು ಆಮ್ಲೆಟು ಮತ್ತು ನನಗೆ ಖುಷಿಯಾಗೋದು ಮೆಣಸು ಸೂಪರ್. ಆಮ್ಲೆಟ್ ತೆಕ್ಕೊಳ್ಳದಿದ್ದರೂ ಕೂಡ ಮೆಣಸಲ್ಲಿ ಊಟ ಮಾಡಲಿಕ್ಕೆ ಆಗ್ತದೆ. ಕುಡು ಚಟ್ನಿ ಸೂಪರ್. ಡೈಲಿ ನಾವು ಮಧ್ಯಾಹ್ನ ಒಂದು ಇಲ್ಲೇ ಊಟ ಮಾಡೋದು ಸೂಪರ್. ಧರ್ಮರಾಜ್ ಅಂತ. ಊಟ ಚೆನ್ನಾಗಿತ್ತು. ಸಿನ್ಸ್ ಲಾಸ್ಟ್ 1 ಇಯರಿಂದ ಇಲ್ಲಿ ಬರ್ತಾ ಇದ್ದಾನೆ. ಓಕೆ. ಐ ವರ್ಕ್ ಇಲ್ಲೇ ಇಲ್ಲೇ ಕೆಲಸ ಮಾಡ್ತಾ ಇದ್ದಾನೆ ಬ್ಯಾಂಕಲ್ಲಿ. ಫಸ್ಟ್ ಆಫ್ ಆಲ್ ನಿಮ್ಮದು ಎಫರ್ಟ್ ನಾನು ತುಂಬ ಲೈಕ್ ಮಾಡ್ತೇನೆ. ಯಾಕೆಂದರೆ ನಮ್ಮ ಊರಿದೆ ಒಂದು ಊರವರಾಗಿ ಇಷ್ಟು ಚಿಕ್ಕ ಅಂಗಡಿ ಇಟ್ಟು ಇಷ್ಟು ಸರ್ವಿಸ್ ಕೊಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ನಾನು ನೋಡಿದ್ದೇನೆ, ರಿಕ್ಷಾ ಡ್ರೈವರಿಂದ ಹಿಡಿದು ಮ್ಯಾನೇಜರ್ ತನಕವಾಗಿ ಎಲ್ಲರೂ ಬರ್ತಾರೆ ಇಲ್ಲಿ. ಮೇಜರ್ ಯಾಕೆ ಹೇಳಿದ್ರೆ, ನಾಟ್ ಬಿಕಾಸ್ ಆಫ್ ದಿ ಕಾಸ್ಟ್, ಎಂಡ್ ಆಫ್ ದ ಡೇ ಅವರಿಗೆ ಒಂದು ಅಂದರೆ ಹೆಲ್ತಿ ಫುಡ್ ಆಗಿದೆ. ಒಂದು ಡೈಲಿ ಬರಬೇಕಾದ್ರೆ ಒಂದಂತೂ ರೀಸನ್ ಇರಲೇಬೇಕು. ಅಂದರೆ ಅವ್ರ ಸರ್ವಿಸ್ ಕೂಡ ಚೆನ್ನಾಗಿದೆ. ಸೊ ಜೆನ್ಯೂನ್ಲಿ ಹೇಳಬೇಕಾದ್ರೆ ಒಂದು 70 ರೂಪೀಸಿಗೆ ಒಂದು ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಗಂಜಿ ಸ್ಪೆಷಲಿ ನಾವು ಮ್ಯಾಂಗ್ಳೂರಿನಾಗಿ ನಾವು ಗಂಜಿ ತುಂಬ ಪ್ರಿಫರ್ ಮಾಡ್ತೇವೆ. ಸೊ ಡೈಜೆಷನಿಗೆ ಕೂಡ ಒಳ್ಳೆಯದು. ಸೊ ನಾನು ರೇಟಿಂಗ್ಸ್ ಕೊಡಬೇಕಾದ್ರೆ ಔಟ್ ಆಫ್ 10 9.5 ಕೊಡ್ತಾ ಇದ್ದೇನೆ. ಪ್ರವೀಣ್. ಕುಡ್ದು ತೊಂದರೆ ಆಮ್ಲೆಟ್ಲ ಗಂಜಿ ಮಾಸೆ ಮಾಮೂಲಿ ಕುಡುತ್ತ ಕುಡುತ್ತ ಚಟ್ನಿ. ಹಾಂ, ಬರೋಂದು ಹಾಂ. ಇಷ್ಟ ಅಜ್ಜರ್ ರವಿ ಎಂಕ್ಲಿ 10-15 ವರ್ಷ ಇಂಚು ಬರೋಂದಿಲ್ಲ. ಮೂಲ ಪಿಕ್ ಬಾಡಿಗೆ ಅಂತ ಪುತ್ತೂರು ಅಂಚ ಏನ ಇಲ್ಲಿ ಬಲ್ನಾಡ್. ಧನ್ಯವಾದ ರಾಜೇಶ್. ಅವನ ಸೌಂದರಜ್ ರೆಡ್ಡೆ ಅಪ್ಪ. ನಾನು ರಡ್ನೇ ಸರ್ತಿ ಬತ್ತೀನಿ ಹೇಳಿ. ಫಸ್ಟ್ ಮೂರನೇ ಬತ್ತಿದ್ದೆ, ಅದಕ್ಕಿಂತ ರಡ್ನೇ ಸರ್ತಿ ಬತ್ತೆ. ತೊಂದರೆ ಶೋಕ್ ಅಪ್ಪ ಮನಸ್ಸು ಇಲ್ಲದ ಮನಸ್ಸಲಾಗಲ್ಲ. ಭಾಸ್ಕರ್ ಅಲ್ಲಿ ಮನಸ್ಸಡ್ಡ ನಂಗೆ ಆರೋಗ್ಯ ಉತ್ತಮ ಮನಸ್ಸು ದಲ ಒಂದು ಬರ ದಲ ಇಜ್ಜೆ ಸಂಸ್ಕೃತ ಬಾರ್ದು ಕ್ಲೀನ್ ಮನಸ್ಸು. ಹಾಂ, ಬರೋದು ಹರಡವ್ರಿಗೆ ಬರೋದು ಇಪ್ಪ ನಾಗರಾಜ್ ಇಲ್ಲ ಬರೋದು ಇಪ್ಪ ಮನಸ್ಸು ಎಡೆ ಅಪ್ಪ ಮನಸ್ಸು ಎಡೆ ಅಪ್ಪ ಏನೋ ವಿಶ್ವನಾಥ್ ಮನಸ್ಸು. ಹಾಂ, ಮನಸ್ಸಡ್ಡ ಇರ್ತೇನೆ. ತೊಂದರೆ ಜಾಲಿದ ಮನಸ್ಸಂಜಿ ಚಟ್ನಿ ಕುಡಿ ಚಟ್ನಿ ಬರ್ತದೆ.
ಮಸ್ತ್ ಲೈಕ್ ಅಪ್ ದಿಲ್ಶಾನ ತುಂಬ ಚೆನ್ನಾಗಿತ್ತು. ಉರುಳಿ ಚಟ್ನಿ ತುಂಬ ಒಳ್ಳೆಯದಿತ್ತು, ಮತ್ತು ಉಪ್ಪಿನಕಾಯಿ ಕೂಡ ಹಾಗೇ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಬರ್ತಿರೋದು? ಹಾಂ, ನಾನು ಇವತ್ತು ಫಸ್ಟ್ ಟೈಮ್ ಬರ್ತಾ ಇರೋದು. ಇನ್ನು ಬರ್ತಾ ಇರಬೇಕು. ಹಾಂ, ಇನ್ನು ಬರುವ ಅಂತ ಅಂದ್ಕೊಂಡಿದ್ದೇನೆ. ಒಳ್ಳೆಯದುಂಟು ಅಂದರೆ ಪ್ಲೇಸ್ ಕೂಡ ತುಂಬ ನೀಟಾಗಿದೆ, ಕ್ಲೀನ್ ಉಂಟು, ಮತ್ತು ಬಿಸಿ ಬಿಸಿ ಇರ್ತದೆ, ತುಂಬ ಚೆನ್ನಾಗಿದೆ. ಇರ್ಫಾನ್, ಸೂಪರ್ ಊಟ, ಒಳ್ಳೆ. ಹಾಂ, ಇಲ್ಲಿಗೆ ಬರ್ತಾ ಇರ್ತೇವೆ ಆ್ಯಪಲ್ಲಿ. ಈ ಕಡೆ ಪುತ್ರಿಗೆ ಬಂದರೆ ಇಲ್ಲೇ ಬಂದು ಊಟ ಮಾಡಿ ಹೋಗೋದು. ಮುಸ್ತಫಾನ್, ಸೂಪರ್. ಈ ಕಡೆ ಬಂದರೆ ಇಲ್ಲಿಗೆ ಊಟಕ್ಕೆ ಬರೋದು. ಹಾಂ ಹಾಂ, ತುಂಬ ಇಷ್ಟ ಆಗ್ತದೆ. ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ದಾಖಲೆ. ಓಕೆ, ನಮ್ಮ ಊರುಡು ಬಂದಾಗ ಇಡೆಗೆ ಬೈದಾರೆ. ಎಂಚ ಕೆಲಸ ಇಷ್ಟ ಬರೋಡ. ಓಕೆ, ಇಲ್ಲ ಬರ್ತಾರೆ, ಇಲ್ಲ ಬ್ಯಾಂಗ್ಳೂರ್ ಬಾರಿ. ಹಾಂ, ಓಕೆ. ಬ್ಯಾಂಗ್ಳೂರ್ ಪೋರದು ಅಂಬು ಪರಪೋರ ಬಲಿ ಇಡೆಗೆ. ಓಕೆ, ಕಷ್ಟ ಸಹಜ, ಆದರೆ ಕಷ್ಟವನ್ನು ಮೆಟ್ಟಿ ನಿಂತು ದುಡಿದ್ರೆ ಇಳಿ ವಯಸ್ಸಿನಲ್ಲಿ ಸ್ವಾಭಿಮಾನದಿಂದ ಬದುಕಬಹುದು ಅನ್ನೋದಕ್ಕೆ ಪೂವಪ್ಪ ಅವರು ಸಾಕ್ಷಿ. ಸಣ್ಣ ಹೋಟೆಲ್ ನಡೆಸ್ಕೊಂಡು ಇಲ್ಲಿ ಯಶಸ್ವಿಯಾಗಿ ಇವಾಗ ತುಂಬ ಜನ ಇಲ್ಲಿಗೆ ಬರ್ತಾರೆ. ಪ್ರೀತಿಯಿಂದ ಗಂಜಿ ಊಟವನ್ನು ಮಾಡ್ತಾರೆ. ಗಂಜಿ, ಅದ್ರ ಜೊತೆಗೆ ಚಟ್ನಿ, ಮೆಣಸು ಇರುತ್ತೆ, ಆಮ್ಲೆಟ್ ಕೂಡ ಇರುತ್ತೆ. ಪ್ರೀತಿಯಿಂದ ಬಂದವರಿಗೆ ಮೋನಪ್ಪ ಅವರು ಬಿಸಿ ಬಿಸಿಯಾಗಿರುವಂಥ ಊಟವನ್ನು ಸರ್ವ್ ಮಾಡ್ತಾರೆ. ಇಲ್ಲಿಗೆ ಕೂಡ ತುಂಬ ಜನ ಗ್ರಾಹಕರು ಬರ್ತಾರೆ, ಇಲ್ಲಿಗೆ ಸುತ್ತಮುತ್ತಲಿನವರು ಬರ್ತಾರೆ, ದೂರದಗಳಿಂದ ಕೂಡ ಬರ್ತಾರೆ. ಪೂವಪ್ಪನನ್ನ ಹೋಟೆಲ್ಡು ವರಸ್ ಮನ್ಕೊಡು ಅಂತ ಹೇಳ್ಕೊಂಡು ಇಲ್ಲಿಗೆ ತುಂಬಾ ಪ್ರೀತಿ ಇಟ್ಕೊಂಡು ತುಂಬ ಜನ ಬರ್ತಾರೆ. ನೀವು ಕೂಡ ತಪ್ಪದೆ ಒಮ್ಮೆ ಇಲ್ಲಿಗೆ ಭೇಟಿ ಕೊಡಿ. ಈ ಒಂದು ಹೋಟೆಲ್ ಇರುವಂಥದ್ದು ಪುತ್ತೂರಿನ ದರ್ಬೆಯ ಬ್ಯಾಂಕ್ ಆಫ್ ಬರೋಡಾದ ಆಪೋಸಿಟ್ನಲ್ಲಿ ಕೆಂಪು ಶೀಟ್ ಹಾಕ್ಕೊಂಡಿದೆ. ಅಲ್ಲಿಗೆ ನೀವು ಬಂದರೆ ಯಾವುದೇ ಹೆಸರಿಲ್ಲ, ಹಾಗಾಗಿ ಕೆಂಪು ಶೀಟ್ ಇದೆ. ಇಲ್ಲಿಗೆ ಬಂದರೆ ನಿಮಗೆ ಬಿಸಿ ಬಿಸಿಯಾಗಿರುವಂಥ ಆರೋಗ್ಯಕರವಾಗಿರುವಂತಹ ಮಧ್ಯಾಹ್ನದ ಊಟ ಸಿಗುತ್ತೆ. ಬೆಳಿಗ್ಗೆ ಬಂದರೆ ತಿಂಡಿ ಸಿಗುತ್ತೆ, ಸಂಜೆ ಬಂದರೆ ಕೂಡ ತಿಂಡಿ ಸಿಗುತ್ತೆ. ಆರಾಮವಾಗಿ ಇಲ್ಲಿಗೆ ಬಂದು ಕೂತು ಬಿಸಿ ಬಿಸಿಯಾಗಿರುವಂಥ ಊಟವನ್ನು ಮಾಡ್ಬೋದಾಗಿದೆ. ಎಸ್, ಕ್ಯಾಮರಾ ಪರ್ಸನ್ ಅಶ್ವಿನ್ ಜೊತೆ ಸುಮಿತ್ರಾ ವಿ, ಸುದ್ದಿ ನ್ಯೂಸ್, ಪುತ್ತೂರು. ಯುಪಿಐ ಸ್ಕ್ಯಾನರ್ ಬಳಸಿ ಹಣ ತೆಗೆಯಿರಿ. ಕಾರ್ಡ್ ಇಲ್ಲದೆಯೇ ಹಣ ವಿತ್ಡ್ರಾ ಮಾಡಬಹುದಾದ ವ್ಯವಸ್ಥೆ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ವಿತ್ಡ್ರಾ ಮಾಡಿ. ಯೂನಿಯನ್, ಕೆನರಾ, ಸೌತ್ ಇಂಡಿಯನ್, ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಪುತ್ತೂರು ಒನ್ ನಡೆಸ್ತಾ ಇರುವ ಎಟಿಎಂ ಪುತ್ತೂರಿನ ಕೇಂದ್ರ ಭಾಗಗಳಾದ 4 ಕಡೆ ನಮ್ಮ ಎಟಿಎಂ ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ, ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಸಿಟಿ ಗೋಲ್ಡ್ನ ಎದುರು ಜುಮಾ ಮಸೀದಿ ಬಳಿ ಮುಖ್ಯ ರಸ್ತೆ ಪುತ್ತೂರು, ಕೆಇಬಿ ಬಿಲ್ ಕೌಂಟರ್ನ ಎದುರುಗಡೆ ಸೋನು ಸ್ಟುಡಿಯೋ ಬಳಿ ಮಾರ್ಕೆಟ್ ರಸ್ತೆ ಪುತ್ತೂರು. ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ.